1983 ರಾಮಕೃಷ್ಣ ಹೆಗಡೆ ಅವರು ಕರ್ನಾಟಕದ ಪ್ರಪ್ರಥಮ ಕಾಂಗ್ರೆಸ್ ಇತರ ಮುಖ್ಯಮಂತ್ರಿಯಾಗಿ ಅಧಿಕಾರ ಸೂತ್ರ ಹಿಡಿದರು ಅವರು ಅಧಿಕಾರ ಸೂತ್ರ ಹಿಡಿದಂತಹ ಸಂದರ್ಭದಲ್ಲಿ ಅವರು ರಚಿಸಿದಂತಹ ಸಚಿವ ಸಂಪುಟದಲ್ಲಿ ನೋಡಿ ಈಗಲೂ ಸಿದ್ದರಾಮಯ್ಯ ಇದ್ದಾರೆ ಡಾಕ್ಟರ್ ಮಹದೇವಪ್ಪ ಇದ್ದಾರೆ ಹೆಗಡೆ ಅವರ ಕಾಲದವರು ಆರ್ವಿ ದೇಶಪಾಂಡೆ ಇದ್ದಾರೆ ಅಂದ್ರೆ ತಲೆಮಾರುಗಳು ಕಳೆದ ನಂತರವೂ ಇವರು ಕಾಯಂ ಸಚಿವರಾಗಿ ಉಳ್ಕೊಂಡಿದ್ದಾರೆ ಅವತ್ತು ಯಾರ್ಯಾರು ಇದ್ರು ಬಿರಾಜೇ ಇದ್ರು ಆರ್ಎಲ್ ಜಾಲಪ್ಪ ಇದ್ರು ಎಂಪಿ ಪ್ರಕಾಶ್ ಇದ್ರು ದೇಶಪಾಂಡೆ ಸಿದ್ದರಾಮಯ್ಯ ಡಾಕ್ಟರ್ ಮಹದೇವಪ್ಪ ಪಿ ಜಿ ಆರ್ ಸಿಂಧ್ಯಾ ಬಿ ಸೋಮಶೇಖರ್ ಬಸವರಾಜ್ ಪಾಟೀಲ್ ಅನ್ನೋರಿ ಈ ರೀತಿ ಅನೇಕ ಸಚಿವರುಗಳಿದ್ರು ಆ ಸಚಿವರುಗಳು ಮುಂದಿನ ಸಂಪುಟಗಳನ್ನು ಕಂಟಿನ್ಯೂ ಆಗ್ತಾ ಹೋದ್ರು ನೋಡಿ ಅದಾದ ನಂತರದಲ್ಲಿ 1989ರಲ್ಲಿ ನಾ ಇದನ್ನ ಹಿಂದಿನ ಕೆಲವು ಉದಾಹರಣೆಗಳ ಸಹಿತ ಹೇಳ್ತಾ ಇದ್ದೀನಿ 80 ದಶಕ 70 ಇದರದ್ದು 1989ರಲ್ಲಿ ವೀರೇಂದ್ರ ಪಾಟೀಲ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆದರು 1972ರಲ್ಲಿ ದೇವರಾಜ ಅರಸು ಸರ್ಕಾರವನ್ನು ರಚಿಸಿದಾಗ ಯಾರ್ಯಾರು ಪ್ರಮುಖ ಸಚಿವರುಗಳು ಆಗಿದ್ರೋ ಅವರೆಲ್ಲರೂ ವೀರೇಂದ್ರ ಪಾಟೀಲ್ ಸರ್ಕಾರದಲ್ಲಿದ್ದರು ಘೋರ್ಪಡೆ ಇದ್ದರು ಕೆ ಎಚ್ ಪಾಟೀಲ್ ಇದ್ದರು ಕೆ ಎಚ್ ರಂಗನಾಥ್ ಇದ್ದರು ಬಸವಲಿಂಗಪ್ಪ ಇದ್ದರು ಎಸ್ ಎಂ ಯಾಹ್ಯ ಇದ್ದರು ಮನೋರಮಾ ಮಧುರಾಜ್ ಇದ್ದರು ಕೆ ಎಸ್ ನಾಗರತ್ನಮ್ಮ ಇದ್ದರು ಅಂದರೆ 72ಯಲ್ಲಿ 89ಯಲ್ಲಿ ಇವರಿಷ್ಟು ಜನ ಕಾಯಂ ಆಗಿ ಸಭಾದಗ್ರ ಇಲ್ಲ ವಾಕುಶ ಯಾರ ಮಂತ್ರಿ ಮಂಡಳ ಯಾರ ಮುಖ್ಯಮಂತ್ರಿ ಅದು ನೋಡಿ ಅದೊಂದು ಅದ್ಭುತವಾದ ಉದಾಹರಣೆ 1956ರಲ್ಲಿ 57ರ ವಿಧಾನಸಭಾ ಚುನಾವಣೆ 56ರ ಕರ್ನಾಟಕ ಏಕೀಕರಣದ ನಂತರ 1957ರಲ್ಲಿ ಚುನಾವಣೆ ಆಗುತ್ತೆ ನಿಜಲಿಂಗಪ್ಪನವರು ಎರಡನೇ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಆ ಸಂದರ್ಭದಲ್ಲಿ ಅವರು ಇಬ್ಬರು ಯಂಗ್ಸ್ಟರ್ಸ್ ಅನ್ನು ಗುರುತಿಸ್ತಾರೆ ಇಬ್ಬರು ಯಂಗ್ಸ್ಟರ್ಸ್ ಯಾರು ಅಂತ ಅಂದ್ರೆ ನೀವು ಲವಾಕುಶ ಅಂತ ಹೇಳಿದ್ರಲ್ಲ ಒಬ್ಬರು ವೀರೇಂದ್ರ ಪಾಟೀಲ್ ಇನ್ನೊಬ್ಬರು ರಾಮಕೃಷ್ಣ ನೋಡಿ ಇವರಿಬ್ಬರೂ 1957ರಿಂದ 2000ರವರೆಗೆ ಇವರಿಬ್ಬರ ಪ್ರಭಾವ ಕರ್ನಾಟಕದ ರಾಜಕಾರಣದಲ್ಲಿತ್ತು ನಿಜಲಿಂಗಪ್ಪನವರು ಶೋಧಿಸಿದಂತಹ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆದರು ನಿಜಲಿಂಗಪ್ಪನವರ ಶೋಧದ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಆದರು ಅವರಿಬ್ಬರು ಒಂದು ಬಾರಿ ಅಲ್ಲ ಎರಡೆರಡು ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆದರು ಮೊದಲ ಬಾರಿ ಇಬ್ಬರು ಅದೃಷ್ಟದಿಂದ ಮುಖ್ಯಮಂತ್ರಿ ಆದರು 1968ರಲ್ಲಿ ನಿಜಲಿಂಗಪ್ಪನವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಂತಹ ಸಂದರ್ಭದಲ್ಲಿ ಅವರ ಉತ್ತರಾಧಿಕಾರಿಯಾಗಿ ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವಂತಹ ಮಾತು ಪ್ರಾರಂಭ ಆಯಿತು ಆವಾಗ ಚರ್ಚೆಗಳು ಬಂದದ್ದು ಅನೇಕ ಹೆಸರುಗಳು ಬಸಪ್ಪ ದಾನಪ್ಪ ಜತ್ತಿ ದೇವರಾಜ ಅರಸು ರಾಮಕೃಷ್ಣ ಹೆಗಡೆ ಈ ರೀತಿ ಅನೇಕ ಹೆಸರುಗಳು ಬಂತು ಆದರೆ ಅಂತಿಮವಾಗಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದದ್ದು ವೀರೇಂದ್ರ ಪಾಟೀಲ್ ಅಂದ್ರೆ ಅವರು ಅದೃಷ್ಟ ಬಲದಿಂದ ಆದರು ಆದರೆ 1989ರ ವಿಧಾನಸಭಾ ಚುನಾವಣೆಯಲ್ಲಿ ವೀರೇಂದ್ರ ಪಾಟೀಲ್ರು ತಮ್ಮ ನಾಯಕತ್ವದಿಂದನೇ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಮುಖ್ಯಮಂತ್ರಿ ಆದರು ಅದೇ ರೀತಿ ಇನ್ನೊಂದು ಉದಾಹರಣೆ ರಾಮಕೃಷ್ಣ ಹೆಗಡೆ ರಾಮಕೃಷ್ಣ ಹೆಗಡೆ 1983ರ ವಿಧಾನಸಭಾ ಚುನಾವಣೆಯಲ್ಲಿ ಆಕ್ಟಿವ್ ಆದಂತಹ ಪಾತ್ರ ವಹಿಸಿರಲಿಲ್ಲ ಅವರು ಮ್ಯಾನಿಪುಲೇಷನ್ ಮೇಲೆ ರಾಜಕೀಯ ತಂತ್ರಗಾರಿಕೆಯ ಮೇಲೆ 1983ರಲ್ಲಿ ಮುಖ್ಯಮಂತ್ರಿ ಆದರು ಅಂದರೆ ರಾಮಕೃಷ್ಣ ಹೆಗಡೆ ರಾಜಕೀಯ ತಂತ್ರಗಾರಿಕೆಯ ಮೂಲಕ ಮುಖ್ಯಮಂತ್ರಿ ಆಗ್ತಾರೆ ಅದಾದ ನಂತರದಲ್ಲಿ 2 ವರ್ಷದಲ್ಲಿ ಕಾಂಗ್ರೆಸ್ನ ನಾಚಿಸುವ ಹಾಗೆ ರಾಮಕೃಷ್ಣ ಹೆಗಡೆ ಕರ್ನಾಟಕದಲ್ಲಿ ಅತ್ಯುತ್ತಮವಾದಂತಹ ಆಡಳಿತ ಕೊಡ್ತಾರೆ ಆ ಅತ್ಯುತ್ತಮವಾದ ಆಡಳಿತ ಜನಪರವಾದ ಆಡಳಿತ ಅಂತ ಎಲ್ಲರೂ ಮೆಚ್ಚಿ 1985ರ ವಿಧಾನಸಭಾ ಚುನಾವಣೆಯಲ್ಲಿ ರಾಮಕೃಷ್ಣ ಹೆಗಡೆಯವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಜನತಾ ಪಕ್ಷ 139 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸುತ್ತೆ ಶೇಕಡ 42ರಷ್ಟು ಮತ ಗಳಿಸುತ್ತೆ ಅಂದ್ರೆ ನೀವು ಕೇಳಿದ್ರಿ ಲವಾಕುಶ ಅಂತ ನಿಜಲಿಂಗಪ್ಪನವರು ಲವಾಕುಶ ಅನ್ನುವಂತಹ ಎರಡು ಬೀಜ ಬಿತ್ತಿದ್ರು ರಾಜಕೀಯದ ಬೀಜ ಆ ಎರಡು ಬೀಜಗಳು ಹೆಮ್ಮರವಾಗಿ ಬೆಳೆಯುತ್ತೆ ಅಂದ್ರೆ ಯಾವುದೇ ಒಬ್ಬ ಜನನಾಯಕನಿಗೆ ತಾನು ಸೃಷ್ಟಿ ಮಾಡುವಂತಹ ಒಬ್ಬ ಲೀಡರ್
ಮುಂದಿನ ತಲೆಮಾರಿಗೆ ಉತ್ತಮ ನಾಯಕತ್ವವನ್ನು ಕೊಡುವಂತಹ ಲೀಡರ್ ಆಗಬೇಕು ಅನ್ನೋ ಪರಿಕಲ್ಪನೆ ಇರಬೇಕು. ಇದನ್ನು ಮಾಡಿದ್ದು ದೇವರಾಜ ಅರಸು. ದೇವರಾಜ ಅರಸು ಮಾಡಿದ್ರು, ತದನಂತರದಲ್ಲಿ ರಾಮಕೃಷ್ಣ ಹೆಗಡೆ ಅವರನ್ನು ಮಾಡಿದ್ರು. ನೋಡಿ, ದೇವರಾಜ ಅರಸು ಸೃಷ್ಟಿ ಮಾಡಿದಂತಹ ನಾಯಕರಲ್ಲಿ ಗುಂಡೂರಾವ್ ಮುಖ್ಯಮಂತ್ರಿ ಆದರು, ಧರ್ಮ ಸಿಂಗ್ ಮುಖ್ಯಮಂತ್ರಿ ಆದರು, ಬಂಗಾರಪ್ಪ ಮುಖ್ಯಮಂತ್ರಿ ಆದರು, ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆದರು. ಖರ್ಗೆ ಅವರಿಗೆ ಎರಡು ಬಾರಿ ಮುಖ್ಯಮಂತ್ರಿ ಆಗುವ ಅವಕಾಶ ತಪ್ಪಿ ಅವರು ರಾಷ್ಟ್ರ ಮಟ್ಟದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು ಲೋಕಸಭೆಯಲ್ಲಿ. ಈಗ ರಾಜ್ಯಸಭೆಗೂ ಆಗಬಹುದು. ಅಂದರೆ ಆ ಥರದ ನಾಯಕರನ್ನು ಸೃಷ್ಟಿ ಮಾಡುವಂತಹ ಮನಸ್ಥಿತಿ ಲೀಡರ್ಸ್ಗಳಿಗಿರಬೇಕು. ರಾಮಕೃಷ್ಣ ಹೆಗಡೆ ಅವರು ಮಾಡಿದ್ರು. ನೋಡಿ, ರಾಮಕೃಷ್ಣ ಹೆಗಡೆ ಅವರು ಸೃಷ್ಟಿ ಮಾಡಿದಂತಹ ಲೀಡರ್ಸ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು. ದೇವೇಗೌಡರು ರಾಮಕೃಷ್ಣ ಹೆಗಡೆಯವರ ಒಡನಾಟ, ದೇವೇಗೌಡರು ಮುಖ್ಯಮಂತ್ರಿ ಆದರು. ರಾಮಕೃಷ್ಣ ಹೆಗಡೆಯವರ ಕ್ಯಾಬಿನೆಟ್ಟಲ್ಲಿ ಇದ್ದಂತಹ ಬೊಮ್ಮಾಯಿ ಮುಖ್ಯಮಂತ್ರಿ ಆದರು, ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಆದರು, ಎಂ ಪಿ ಪ್ರಕಾಶ್ ಉಪ ಮುಖ್ಯಮಂತ್ರಿ ಆದರು. ಅಂದರೆ ಒಬ್ಬ ಲೀಡರ್ ದೂರದೃಷ್ಟಿ ಇಟ್ಕೊಂಡು ರಾಜಕೀಯ ನಾಯಕತ್ವವನ್ನು ಸೃಷ್ಟಿ ಮಾಡಬೇಕು. ಅವ್ರಿಗೇನು ಕುಟುಂಬ ಇರಲಿಲ್ವಾ ಸಂಪಾದಕರೇ? ಆದರೆ ಕುಟುಂಬ ಕಡೆಯವರೇನು ಗಮನನೇ ಕೊಡಲಿಲ್ವಾ? ಅದನ್ನು ಮುಂದಿನ ಸಂಚಿಕೆಯಿಂದ ನೋಡೋಣ. ನೋಡುಗ ಮಹಾಶಯರೇ, ನಮ್ಮ ಮುಂದಿನ ಸಂಚಿಕೆಯನ್ನು ಕುತೂಹಲದಿಂದ ನಿರೀಕ್ಷಿಸಿ. ನಮಸ್ಕಾರ.